ಏನಪ್ಪ ಅಂತಂದ್ರೆ, ಈ ಸುತ್ತಲ್ಲಿ ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಎಸ್ ಅಂದ್ರೆ ಎಸ್ ಅನ್ಬೇಕು, ನೋ ಅಂದ್ರೆ ನೋ ಅನ್ಬೇಕು. ನೋಡುವ ನೀವಿಬ್ಬರಲ್ಲಿ ಯಾರು ಸರಿಯಾಗಿ ಅಂದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ನೀವು ರೆಡಿ ಇದ್ದೀರಲ್ಲ? ರೆಡಿ. ಓಕೆ, ರೆಡಿ. ಪ್ರಾಪರ್ಟಿ. ಓಕೆ, ತೋಳಿ, ಇದೇ ಪ್ರಾಪರ್ಟಿ. ಎಸ್ ಆರ್ ನೋ? ಇದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಗೋಲ್ಡ್ ವಿನ್ನರ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಇರುತ್ತೆ. ಓಕೆನಾ? ಈಗ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಅಶ್ವಿನಿಗಿದೆ. ನಿಮ್ಮ ಗಂಡ ಕೆಲಸ ಮುಗಿದ ತಕ್ಷಣ ನೇರವಾಗಿ ಮನೆಗೆ ಬರ್ತಾರೆ, ಎಸ್ ಆರ್ ನೋ? ಇಬ್ರು ಎತ್ತಬೇಕು. ನೋ ನೋ, ಯಾಕೆ ನೋ? ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಒಂದೇ ಸರಿ ಬರ್ತೇನೆ. ಹೌದಾ? ನೀವು ಯಾಕೆ ಎಸ್ಸು ಅಶ್ವಿನಿ? ಒಂದೊಂದ್ಸತಿ ಬರ್ತಾರೆ. ಒಂದೊಂದು ಸರಿ ಮಿಕ್ಕಿ ಸರಿ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತೇಳ್ತಾರೆ. ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ನೆಟ್ಟಿಗೆ ಬರ್ತಾರಾ? ನೆಟ್ಟಿಗೆ ಬರ್ತಾರೆ, ನೆಟ್ಟಿಗೆ ಬರ್ತಾರೆ. ಗೊತ್ತಾಗದೇ ಇರೋ ನೆಟ್ಟಿಗೆ ಬರ್ತಾರೆ. ಇದೆ ಸ್ಟಡಿಯಾಗಿ ಇರ್ತಾರೆ, ಸ್ಟಡಿಯಾಗಿ ಇರ್ತಾರೆ. ಸಖತ್ತಾಗಿದೆ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಬಾಬಾಜಿ, ಈಗ ನಿಮಗೆ ನನ್ನ ಹೆಂಡತಿ ಮಾಡುವಂಥ ಅಡುಗೆ ಅಮೃತ, ಆ ಥರ ಅಡುಗೆ ಮಾಡ್ತಾರೆ, ಎಸ್ ಆರ್ ನೋ? ಅಲ್ಲ, ಫಸ್ಟ್ ನೋ ತೋರಿಸ್ಬಿಟ್ಟು. ಎಸ್ ಏನಾದ್ರು? ಇಲ್ಲ ಸರ್, ಚಾನ್ಸ್ ಇಲ್ಲ. ಯಾಕಂದ್ರೆ ಆ ರೆಸಿಪಿ ಫುಲ್ಲು ನಮ್ಮ ತಾಯಿದು. ಓ, ಕಾಪಿ ಕಾಪಿ ನಮ್ಮ ತಾಯಿ ಎಲ್ಲ ಹೇಳ್ಕೊಟ್ಟು ಇದು ಮಾಡಿರೋದು. ಹಂಗಾದ್ರೆ ಮುಂಚೆನೆ ತಿಂದಿರ್ತೀರಲ್ಲ. ಆದರೂ ಅದೇ ಆ ಕೈ ನೆಕ್ಸ್ಟ್ ಬರ್ತಾರದು ಇಲ್ಲೇ ಅಲ್ವಾ? ಒಟ್ಟಿನಲ್ಲಿ ಎಷ್ಟು ಅದೃಷ್ಟ ಬಂತು ಅಂದರೆ, ನೀವು ಅಮ್ಮ ಮಾಡಿದ ಅಡುಗೆನ ಅಶ್ವಿನಿಯರು ಅದೇ ಥರ ರೆಸಿಪಿನ ಕಾಪಿ ಮಾಡಿ ನಿಮಗೆ ತಿನ್ಸಿದ್ರು ಅಂತಂದರೆ, ಸೊ ಆ ರುಚಿ ಎಲ್ಲೂ ಕೈ ಬಿಟ್ಟು ಹೋಗಿಲ್ಲ ನಿಮಗೆ 100%. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಗಾಸಿಪ್ ಅಂದರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ನೋ? ನಿಮ್ದು ಎಸ್? ಗಾಸಿಪ್ ನಾನು ಇಲ್ಲಿ ಕೇಳ್ತೀನಿ, ಗಾಸಿಪ್ ನಾನು ಇಲ್ಲಿ ಕೇಳ್ತೀನಿ. ಇದೇ ನಾವು ಮಾತಾಡ್ತೀವಿ, ನೀವೇನು ಹೇಳಬಾರ್ದು. ಹೇಳಿ ಬಾಬಾಜಿ, ಏನೇನು ಗಾಸಿಪ್? ಸರ್ ಏನಿಲ್ಲ ಸರ್, ನಾನು ಯಾರ ಜೊತೆ ಮಾತಾಡಿದ್ರು ಅವಳಿಗೆ ತೊಂದರೆ ಇಲ್ಲ. ಆಯ್ತಾ, ನನ್ನ ಫ್ರೆಂಡ್ಸ್ಗಳ ಹತ್ರ ಮಾತಾಡಿದ್ರೆ ಏನು ಎತ್ತ ಏನು ಏನಕ್ಕೆ? ಬಾಯ್ ಫ್ರೆಂಡ್ಸ್. ಎಷ್ಟೊತ್ತಿಗೆ ಇವಾಗ ಹೋಗಿದ್ರೆ ಎಷ್ಟೊತ್ತಿಗೆ ಬರೋದು? ಏನೇನೋ ಕೇಳ್ಕೊಂಡು ಕ್ವಶನ್ ಮೇಲೆ ಕ್ವಶನ್ ಕೇಳೋದು. ಅಲ್ಲ ಕೇಳಿ, ಕ್ವಶನ್ ಮೇಲೆ ಕ್ವಶನ್ ಕೇಳೋದು. ಆಮೇಲೆ ಅವರು ನಾನು ಅವ್ರ ಪರ್ಸನ್ ಏನ್ ವಿಷಯ ಮಾತಾಡ್ತಾ ಇದ್ರು ಇಷ್ಟು ಅದನ್ನ ನನ್ಗೆ ಹೇಳಿ ಏನ್ ವಿಷಯ ಅನ್ನೋದನ್ನ ಒಟ್ಟಿನಲ್ಲಿ ಟಾರ್ಚರ್ ಕೊಟ್ಟು ನಾನು ಹೋಗೋವರೆಗೂ ಟಾರ್ಚರ್ ಕೊಟ್ಟು. ಆ ಥರ ಟಾರ್ಚರ್? ಆ ಥರ ಟಾರ್ಚರ್ ಕರೆಕ್ಟ್ ಹೇಳಿ. ನೀವು ಗಾಸಿಪ್ ಮಾಡಲ್ಲ? ಮಾಡಲ್ಲ. ಮಾಡಲ್ಲ ಇಲ್ಲ ಸರ್. ಅತ್ತೆ ಮನೆಯಲ್ಲಿ ನಡೆದಿರೋದು ತಾಯಿ ಮನೇಲಿ ಹೇಳಿಲ್ಲ ಇವತ್ತವರೆಗೂ. ತಾಯಿ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ಇವತ್ತವರೆಗೂ ನಮ್ಮ ಮನೇಲಿ ಮಾತಾಡಿಲ್ಲ ಸರ್. ನಿಜವಾಗ್ಲು ನೀವು ಅನ್ಯೋನ್ಯ ದಂಪತಿಗಳು. ಯಾಕಂದ್ರೆ ನಾವು ಅದು ಕೇಳಲೇ ಇಲ್ಲ ಯಾವತ್ತೂ. ಈ ಒಂದು ಸತಿಪತಿ ಸುತ್ತಿನಲ್ಲಿ ಬಹಳ ಬೋಲ್ಡ್ ಆಗಿ ಅಂದ್ರೆ ಓಪನ್ ಆಗಿ ನೇರವಾಗಿ ಹೇಳಿದ್ರ, ನಿಮ್ಮ ಅನ್ಯೋನ್ಯತೆಯನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರ. ಸೊ ನಿಮಗೆ ನಮ್ಮ ಗೋಲ್ಡ್ ವಿನ್ನರ್ ಕಡೆಯಿಂದ 1,000 ರೂಪಾಯಿಗಳ ಗಿಫ್ಟ್ ವೋಚರ್. ಹೊಡೆಯಿರಿ ಚಪ್ಪಳೆ, ಸ್ವಲ್ಪ ಬಹುಮಾನ. ಕಂಗ್ರಾಚುಲೇಷನ್, ಚಪ್ಪಳೆ ಹೊಡೆಯಿರಿ.